なんだね ನಮಸ್ಕಾರ ರೈತ ಬಾಂಧವರೇ ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಹೈಡ್ರೋಪೋನಿಕ್ಸ್ ಇದು ಮಣ್ಣಿನ ಮಾಧ್ಯಮವಿಲ್ಲದೆ ನೀರು ಮತ್ತು ಅಗತ್ಯ ಪೋಷಕಾಂಶಗಳನ್ನು ಬಳಸಿಕೊಂಡು ಕಡಿಮೆ ಜಾಗ ಹಾಗೂ ಕಡಿಮೆ ಖರ್ಚಿನಲ್ಲಿ ಮೇವಿನ ಬೆಳೆಗಳನ್ನು ಬೆಳೆಯಬಹುದಾದ ಒಂದು ನೂತನ ತಾಂತ್ರಿಕತೆ ಬಾಗಲಕೋಟೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತಮ್ಮ ಕೇಂದ್ರದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಂಡು ರೈತರಿಗೆ ಈ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ ಈ ರೀತಿ ನಾವು ಹೈಡ್ರೋಫೋನಿಕ್ಸ್ ಮುಖಾಂತರ ಮೇವನ್ನು ಬೆಳೆಯುವುದರಿಂದ ನಾವು ಅತಿ ಅತಿ ಸಣ್ಣ ರೈತರು ಕೂಡ ಇದನ್ನು ಉಪಯೋಗಿಸಿಕೊಂಡು ತಮ್ಮ ಹೈನುಗಾರಿಕೆಯಲ್ಲಿ ಅವರು ಲಾಭವನ್ನು ಗಳಿಸಬಹುದಾಗಿದೆ ಏಕೆಂದರೆ ಭೂಮಿಯಲ್ಲಿ ನಾವು ಒಂದು ಜಿಯಷ್ಟು ಹಸಿರು ಮೇವನ್ನು ಬೆಳೆಯಲು ಸುಮಾರು ಎಂಬತ್ತರಿಂದ ಒಂದು ಲೀಟ್ ಒಂದು ನೂರು ಲೀಟರ್ನಷ್ಟು ನೀರು ನೀರು ಬೇಕಾಗುತ್ತದೆ ಇದರ ಜೊತೆಗೆ ನಾವು ನಮಗೆ ತೊಂಬತ್ತರಿಂದ ಒಂದು ನೂರು ದಿನಗಳ ಕಾಲ ಸಮಯ ಬೇಕಾಗುತ್ತದೆ ಆದರೆ ಈ ಹೈಡ್ರೋಪೋನಿಕ್ಸ್ ಮೂಲಕ ನಾವು ಒಂದು ಕೆ ಜಿಯಷ್ಟು ಮೇವನ್ನು ಬೆಳೆಯಲು ಕೇವಲ ಎರಡರಿಂದ ಮೂರು ಲೀಟರ್ನಷ್ಟು ನೀರಿನ ಅವಶ್ಯಕತೆ ಇದೆ ಮತ್ತು ಎಂಟರಿಂದ ಹತ್ತು ದಿನಗಳಲ್ಲಿ ನಾವು ಒಂದು ನಮಗೆ ಬೇಕಾದಂಥ ಒಂದು ಕೆ ಜಿಯಷ್ಟು ಮೇವನ್ನು ನಾವು ಈ ಹೈಡ್ರೋಪೋನಿಕ್ಸ್ ಘಟಕದಿಂದ ಪಡೆಯಬಹುದಾಗಿದೆ ಮತ್ತು ಈ ಹೈಡ್ರೋಪೋನಿಕ್ಸ್ ಅಥವಾ ಜಲ ಕೃಷಿಯಿಂದ ಬೆಳೆದಿರ್ತಕ್ಕಂಥ ಮೇವಿನಲ್ಲಿ ಹೇರಳವಾಗಿ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಮತ್ತು ಕ್ಯಾಲ್ಸಿಯಂ ಇರೋದರಿಂದ ಇದು ಹೈನು ರಾಸುಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ ಅದರಲ್ಲಿಯೂ ಮುಖ್ಯವಾಗಿ ಈ ಬರಡು ದನಗಳಿಗೆ ಗರ್ಭಧಾರಣೆ ಗರ್ಭಧಾರಣೆಗೆ ಅತ್ಯಂತ ಒಂದು ಅವಶ್ಯ ಉಪಯುಕ್ತವಾಗಿದೆ ಸೊ ನಾವು ಒಂದು ಕೆ ಜಿಯಷ್ಟು ಗೋವಿನ ಜೋಳವನ್ನು ಉಪಯೋಗಿಸಿಕೊಂಡು ಸುಮಾರು ಎಂಟರಿಂದ ಹತ್ತು ಕೆ ಜಿಯಷ್ಟು ನಾವು ಹಸಿರು ಮೇವನ್ನು ಒಂದು ಇದರಿಂದ ಪಡೆಯಬಹುದಾಗಿದೆ ಈ ಜಲಕೃಷಿ ಘಟಕವನ್ನು ನಿರ್ಮಿಸಬೇಕಾದರೆ ಮೊದಲು ಹತ್ತು ಇಂಟು ಹತ್ತು ಅಡಿಯ ಒಂದು ನೆರಳ ಪರದೆಯನ್ನು ನಿರ್ಮಿಸಿಕೊಳ್ಳಬೇಕು ನಂತರ ಅದರಲ್ಲಿ ಎರಡು ಅಡಿ ಎತ್ ಎರಡು ಮೀಟರ್ ಎತ್ತರ ಮತ್ತು ಎರಡು ಮೀಟರ್ ಅಗಲ ಇರತಕ್ಕಂಥ ಎಂಟು ಭಾಗಗಳನ್ನು ಹೊಂದಿರತಕ್ಕಂಥ ಒಂದು ಜಲಕೃಷಿಯ ಘಟಕವನ್ನು ನಿರ್ಮಿಸಿಕೊಳ್ಳಬೇಕು ಅದರಲ್ಲಿ ಒಂದು ಭಾಗದಲ್ಲಿ ಒಂಬತ್ತು ಟ್ರೇಗಳು ಅಂದರೆ ಈ ಒಂದು ಪು ಹೋ ಘಟಕದಲ್ಲಿ ಟೋಟಲ್ ಎಪ್ಪತ್ತೆರಡು ಟ್ರೇಗಳು ಹಿಡಿಯುತ್ತವೆ ಒಂದು ಟ್ರೇ ಅಂದರೆ ಒಂದು ಪಾಯಿಂಟ್ ಐದು ಅಡಿ ಉದ್ದ ಮತ್ತು ಒಂದು ಅಡಿ ಅಗಲ ಇರತಕ್ಕಂಥ ಟ್ರೇಗಳನ್ನು ಇಲ್ಲಿ ಒಂದು ಭಾಗದಲ್ಲಿ ಒಂಬತ್ತು ಟ್ರೇಗಳನ್ನು ಇಡ್ಬೋದು ನಾವು ಪ್ರತಿನಿತ್ಯ ಈ ಒಂದು ಟ್ರೇಯಲ್ಲಿ ಅರ್ಧ ಕೆ ಜಿಯಷ್ಟು ಗೋವಿನ ಜೋಳವನ್ನು ಹಾಕೋದ್ರಿಂದ ನಮಗೆ ಎಂಟರಿಂದ ಒಂಬತ್ತು ದಿನಗಳಲ್ಲಿ ಇದು ನಾಲ್ಕರಿಂದ ಆರು ಕೆ ಜಿಯಷ್ಟು ತೂಕ ಬರುತ್ತದೆ ಮತ್ತು ಈ ಘಟಕದಿಂದ ನಾವು ಒಂಬತ್ತು ಟ್ರೇಗಳಿಂದ ಸುಮಾರು ನಲವತ್ತರಿಂದ ಐವತ್ತು ಕೆಜಿಯಷ್ಟು ಹಸಿ ಮೇವನ್ನು ಇದರಿಂದ ನಾವು ಉತ್ಪಾದಿಸಬಹುದು ಈ ಹೈಡ್ರೋಪೋನಿಕ್ಸ್ ಘಟಕದಿಂದ ನಾವು ವರ್ಷ ಬಿಡಿ ಹಸಿಮೇವನ್ನು ಬೆಳೆಯುವುದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಗೆ ಇದೊಂದು ಈ ಜಲಕೃಷಿ ಒಂದು ವರದಾನವಾಗಿ ಮಾರ್ಪಟ್ಟಿದೆ ಈ ಬಾಗಲಕೋಟೆ ಜಿಲ್ಲೆಯಾದಂಥ ಹಲವಾರು ರೈತರು ಈ ಜಲಕೃಷಿ ಘಟಕವನ್ನು ಅಳವಡಿಸಿಕೊಂಡು ಅವರು ತಮ್ಮ ಹೈನುಗಾರಿಕೆಯಲ್ಲಿ ಅತ್ಯಂತ ಯಶಸ್ಸನ್ನು ಕೂಡ ಗಳಿಸಿದ್ದಾರೆ ಚನ್ನಗಿರಿಯ ಪ್ರಗತಿಪರ ಕೃಷಿಕ ಮಹಿಳೆ ರತ್ನಮಾಲಾ ಅವರು ತಮ್ಮ ಹದಿಮೂರು ಎಕರೆ ಪ್ರದೇಶದಲ್ಲಿ ಅಡಿಕೆಯನ್ನ ಪ್ರಮುಖ ಬೆಳೆಯಾಗಿ ಬೆಳೆದು ಅದರ ಮಧ್ಯೆ ವಿವಿಧ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ ಅರ್ಧ ಎಕರೆಯಲ್ಲಿ ಹಸಿರು ಮನೆಯನ್ನ ನಿರ್ಮಿಸಿಕೊಂಡು ಗಟ್ಟಿ ಸೇವಂತಿಗೆಯನ್ನ ಬೆಳೆಯುತ್ತಿದ್ದಾರೆ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯಿಂದ ಸಹಾಯಧನವನ್ನು ಅವರು ಪಡೆದುಕೊಂಡಿದ್ದಾರೆ ಒಂದು ವಾರದವರೆಗೂ ತಾಜಾತನ ಉಳಿಸಿಕೊಳ್ಳುವ ಈ ಗಟ್ಟಿ ಸೇವಂತಿಗೆಗೆ ಉತ್ತಮ ಮಾರುಕಟ್ಟೆ ಇದೆ ಎನ್ನುವ ರತ್ನಮಾಲಾ ಅವರು ಸಮರ್ಪಣಾ ಮನೋಭಾವದಿಂದ ಕೃಷಿ ಮಾಡಿದಲ್ಲಿ ಉತ್ತಮ ಆದಾಯ ಗಳಿಸಬಹುದು ಎನ್ನುತ್ತಾರೆ ಅರ್ಧ ಎಕರೆಯಲ್ಲಿ ನಲವತ್ನಾಲ್ಕರಿಂದ ನಲವತ್ತೈದು ಬೆಡ್ ಬರುತ್ತೆ ಅದು ಅವರು ಇದು ಡ್ರಿಪ್ ಇರಿಗೇಷನ್ ಅವರು ಒಂದು ಇಷ್ಟು ಮೆಜರ್ಮೆಂಟ್ ಅಂತ ಮಾಡಿಕೊಟ್ಟಿರ್ತಾರೆ ನಮಗೆ ಅಷ್ಟೇ ಅದೇ ಥರನೇ ನಾವು ಬೆಡ್ಡನ್ನು ರೈಸ್ ಮಾಡಿ ಸ್ವಲ್ಪ ಹೈಟ್ ಮಾಡಿದ್ವಿ ಬೆಳೆಗೆ ತಕ್ಕಂಗೆ ಹೈಟು ಕೆಲವು ಇದು ಈ ಫ್ಲವರ್ಗೆ ಎಷ್ಟು ಬೇಕು ಮತ್ತು ಕ್ಯಾಪ್ಸಿಕಮ್ಗೆ ಎಷ್ಟು ಬೇಕು ಆ ಥರ ಇದು ಮಾಡಿಕೊಂಡು ಅದೇ ಥರನೇ ಬೆಡ್ಡೆಲ್ಲ ರೈಸ್ ಮಾಡಿ ಈಗ ನಮಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಆಮೇಲೆ ಹೇಳಿದರು ಇದಕ್ಕೆ ಸೇವಂತಿಗೆಗೆ ಸೈಡಿಗೆ ಬಲೆ ಕ ಕಟ್ಟಬೇಕು ಅಂತ ಅದನ್ನು ಈಗ ನಾವು ಮಾಡ್ತಾಯಿದ್ದೀವಿ ಫಸ್ಟೇ ಮತ್ತು ಸಸಿಗಳು ಯಾವ ಥರ ಆ ಥರ ನೆಡಬಾರ್ದು ಈ ಸಸಿ ಕೊಡೋರು ಏನು ಮಾಡ್ತಾರೆ ಜಾಸ್ತಿ ಹೋಗಲಿ ಅಂತ ಪ್ಲ್ಯಾಂಟ್ ಪ್ಲ್ಯಾಂಟ್ಸ್ನ ಜಾಸ್ತಿ ಕೊಡ್ತಾರೆ ಅದಿಲ್ಲ ನಾವು ಕರೆಕ್ಟಾಗಿ ಮಾಡಿದವ್ರನ್ನ ನೋಡಿಬಿಟ್ಟು ರೈತರು ಅದೇ ಥರ ನಾವು ಮಾಡ್ಕೊಂಡು ಹೋಗ್ಬೇಕು ಜನ್ವರಿಲಿ ಪ್ಲ್ಯಾಂಟ್ ಮಾಡಿದ್ದೀವಿ ಈಗ ಮೂರನೇ ತಿಂಗಳಿಂದ ಫ್ಲವರ್ ಸ್ಟಾರ್ಟ್ ಆಯಿತು ಅದನ್ನು ಪ್ಲಕ್ಕಿಂಗ್ ಅಂದರೆ ಅದು ಫಸ್ಟ್ ಮಂತ್ ಒಂದು ಐವತ್ತು ಕೆ ಜಿ ಎಪ್ಪತ್ತೈದು ಕೆ ಜಿ ಈ ಥರ ಬಂತು ಈಗ ಎರಡನೇ ತಿಂಗಳಿಂದ ವೀಕ್ಲಿ ಒನ್ಸು ಎಪ್ಪತ್ತು ಕೆ ಜಿ ಬರ್ತಾಯಿದೆ ಎಪ್ ಎಪ್ ಒಂದು ವಾರ ವಾರ ಎಪ್ಪತ್ತೆಪ್ಪತ್ತು ಕೆ ಜಿ ತೆಗಿತಾ ಇದೀವಿ ಸ್ಟಾರ್ಟಿಂಗು ಇದು ಮ್ಯಾರೇಜ್ ಸೀಸನ್ ಇರೋದ್ರಿಂದ ಅದಕ್ಕೆ ಒಳ್ಳೆಯ ರೇಟ್ ಸಿಕ್ತು ಇದು ಒಬ್ಬ ನಿರುದ್ಯೋಗಿಗಳು ಮಾಡಿದರೆ ಅವರು ನಮ್ಮ ತುಂಬ ಅದ್ರ ಮೇಲೆ ಇಂಟ್ರೆಸ್ಟಾಗಿ ಮಾಡಿದರೆ ಅವ್ರದ್ದು ಒಂದು ತಿಂಗಳದ್ದು ಒಂದು ಈಗಿನ ಒಂದು ಆದಾಯ ಹೆಚ್ಚು ಕಮ್ಮಿ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಉಳಿಯುತ್ತೆ ಅವ್ರಿಗೆ ಆ ಥರ ಒಂದು ನಮ್ಮ ಅನುಭವದಲ್ಲಿ ನಾವು ಹೇಳ್ತಾ ರೀ ಈಗ ಹಾಗೆ ಹಾಂ ಪ್ರತಿ ತಿಂಗಳು ಮನ್ಸು ಮಾ ಮನಸ್ಸು ಕೊಟ್ಟು ಮಾಡಬೇಕದು ಏಕೆ ಸುಮ್ಮನೆ ಕ್ಲೋಸ್ ಸೂಪರ್ವೈಸಿಂಗ್ ಇರಬೇಕು ಏನೋ ಮಾಡಿದೆ ಏನೋ ಬಿಟ್ಟೆ ಅಂತ ರೈತ ರೈತರ ಕೆಲಸದಲ್ಲಿ ಆ ಥರ ಮಾಡೋಕ್ಕಾಗಲ್ಲ ನಮ್ಮದು ಗಮನ ತುಂಬ ಇರಬೇಕು ಅದ್ರ ಮೇಲೆ ಆಗ ಇದು ಆದಾಯ ಚೆನ್ನಾಗಿ ಬರುತ್ತೆ ರೀ ನೀರು ಆ ಥರ ಡ್ರಿಪ್ಪಲ್ ಕೊಡೋದ್ರಿಂದ ಎಲ್ತಿಯಾಗಿ ಇರುತ್ತೆ ಗಿಡ ಮತ್ತು ಡೈಲಿ ಅದಕ್ಕೆ ನೀರು ಸಿಕ್ಕುತ್ತೆ ಹಾಗೆ ಮತ್ತು ನಾವು ಗೊಬ್ಬರನೂ ರಸಗೊಬ್ಬರ ಅದರ ಮೂಲಕನೇ ಇದ್ದೀವಿ ಅದು ಅದು ತುಂಬ ಒಳ್ಳೆಯದು ನಾವು ಕೈಯಲ್ಲಿ ಹಾಕುವಾಗ ಒಂದು ಗಿಡಕ್ಕೆ ಜಾಸ್ತಿ ಕೊಡ್ತೀವಿ ಒಂದು ಗಿಡಕ್ಕೆ ಕಡಿಮೆ ಕೊಡ್ತೀವಿ ಅದ್ರ ಬದಲು ರಸಗೊಬ್ಬರದಲ್ಲಿ ಕೊಟ್ಟಾಗ ಎಲ್ಲದಕ್ಕೂ ಈಕ್ವಲ್ ಶೇರ್ ಆಗಿ ಹೋಗ್ತಾ ಇದೆ ಅಡಿಕೆಗಾದರೂ ಅದೇ ಥರನೇ ಎಲ್ಲದಕ್ಕೂ ಡ್ರಿಪ್ ಒಳ್ಳೇದು ಅಂತ ನಮ್ಮ ನಮ್ಮ ಅನುಭವದಲ್ಲಿ ಹೇಳ್ತಾ ರೀ ನ್ಯಾಷನಲ್ ಆರ್ಟಿಕಲ್ ಬೋರ್ಡಿಂದ ಸಬ್ಸಿಡಿ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ರೀ ಇದಲ್ದೇ ಇದು ಅಡಿಕೆ ಮಾಡಿದ್ದೀವಿ ಅಡಿಕೆ ಒಳಗೆ ಮೆಣಸು ಹಾಕಿದ್ದೀವಿ ಬಿಟ್ಟರೆ ನಮ್ಗೆ ಬೇಕಾಗಿದ್ದು ವೆಜಿಟೇಬಲ್ಸ್ ಬೆಳ್ಕೊಳ್ತಾ ಇದ್ದೀವಿ ರೀ ಮನೆಗೆ ಬೇಕಾಗಿದ್ದು ಎರೆಹುಳು ಅದು ಎರೆಹುಳು ಗೊಬ್ಬರ ಸ್ಟಾರ್ಟ್ ಮಾಡಿದ್ದೀವಿ ಅದು ಒಂದು ಅದನ್ನು ಅದು ಏನೋ ಸಬ್ಸಿಡಿ ಇದರಲ್ಲಿ ಅದೆಲ್ಲ ತೊಗೊಂಬಂದು ಈಗ ಒಂದು ಒಂದು ಬ್ಯಾಚ್ ತೆಗ್ದಿದ್ದೀವಿ ರೀ ಗೊಬ್ಬರನ ಈಗ ಇನ್ನೊಂದು ಈಗ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಈಗ ಇದಕ್ಕೂ ಹಾಕಿದ್ದೀವಿ ಸ್ವಲ್ಪ ಶೇವಂತಿಗೆಗೂ ನೆಕ್ಸ್ಟು ಅಡಿಕೆ ಗಿಡಕ್ಕೆ ಈಗ ಮ ಮಳೆಗಾಲ ಸ್ಟಾರ್ಟ್ ಆಗ್ತಿದೆಯಲ್ರ ಈಗ ಅದಕ್ಕೆ ಗೊಬ್ಬರ ಮಾಡಬೇಕು ಗೊಬ್ಬರ ಇದೆಲ್ಲ ಜೊತೆಗೆ ಎರೆಹುಳು ಗೊಬ್ಬರನೂ ಕೊಡ್ತೀವಿ ರೀ ಇದು ಇದು ಕ ಸೀಸರ್ಸ್ ಕತ್ರಿಯಲ್ಲಿ ಕಟ್ ಮಾಡ್ತೀವಿ ಉಗ್ರಲ್ಲಿ ನಂಜಾಗುತ್ತೆ ಅಂತ ಹೇಳಿಬಿಟ್ಟು ಕತ್ರಿನಲ್ಲಿ ಮಾಡ್ತಾಯಿದ್ದೀವಿ ಇದು ಒಂದು ವಾರ ಎಲ್ಲ ಇಡ್ಬೋದು ರೀ ಇದು ಫ್ಲವರ್ನ ನಾವೇನು ಮಾಡ್ತೀವಿ ಅವರ ಮಾ ಅವ್ರ ಹತ್ರ ಮಾತಾಡ್ಕೊಂಡ್ಮೇಲೆ ಫ್ಲವರ್ ಸ್ಟಾಲ್ನವ್ರ ಹತ್ರ ಅವತ್ತು ದಿವಸನೇ ಕಳಿಸ್ತೀವಿ ಅವ್ರಿಗೆ ಅಂದರೆ ಒಂದು ವಾರ ಎಲ್ಲ ಇಟ್ಕೋಬೋದು ನಾವು ಈಗ ಸದ್ಯಕ್ಕೆ ನಾವು ಶಿವಮೊಗ್ಗದಲ್ಲಿ ಒಳ್ಳೆಯ ಇವರು ಸಿಕ್ಕಿದ್ದಾರೆ ಅಲ್ಲಿಗೆ ಕಳಿಸ್ತಾ ಇದ್ದೀವಿ ಆಮೇಲೆ ದಾವಣಗೆರೆ ಮಾರ್ಕೆಟ್ಗೂ ಕಳಿಸಿದ್ದೀವಿ ಸ್ವಲ್ಪ ಮತ್ತು ಚಿತ್ರದುರ್ಗ ಅಲ್ಲಿಗೂ ಕಳಿಸಿದ್ವಿ ಮೂರದಲ್ಲಿ ನಾವು ಕಂಪೇರ್ ಮಾಡಿದಾಗ ನಮಗೆ ಶಿವಮೊಗ್ಗ ಬೆಟರ್ ಅನ್ನಿಸ್ತು ಯಾಕೆ ಅಂದರೆ ಫ್ಲವರ್ ಕೊಟ್ಟ ಮೇಲೆ ಅದು ವಿತ್ ಅಮೌಂಟು ಹಂಗೇ ವಾಪಸ್ ಕೊಡಬೇಕು ಅವ್ರ ಪಾರ್ಟಿ ಪರವಾಗಿಲ್ಲ ಅನ್ನಿಸ್ತು ಅವ್ರಿಗೇನೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ರೈತ ಬಾಂಧವರೇ ದಯವಿಟ್ಟು ಗಮನಿಸಿ ಇಂದಿನ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಪರಿಕರಗಳ ಅತಿಯಾದ ಬಳಕೆ ಅದರಲ್ಲೂ ರಸಗೊಬ್ಬರಗಳ ದುರ್ಬಳಕೆಯಿಂದಾಗಿ ಬೆಳೆ ಉತ್ಪಾದನೆ ಮತ್ತು ಪರಿಸರ ಸಮತೋಲನದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿದೆ ಬೆಳೆ ಉತ್ಪಾದನೆ ಹೆಚ್ಚಿಸುವ ಏಕೈಕ ಗುರಿಯ ವಿವೇಚನೆ ವಿವೇಚನೆಯಿಲ್ಲದೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಮತ್ತು ಕಳೆನಾಶಕಗಳ ಬಳಕೆ ಹೆಚ್ಚುತ್ತಾ ಸಾಗಿರುವುದರಿಂದ ಮಣ್ಣಿನ ಆರೋಗ್ಯ ಕ್ಷೀಣಿಸುತ್ತಿರುವುದಲ್ಲದೆ ನೀರು ಹಾಗೂ ಪರಿಸರದ ಮೇಲೆ ತೀವ್ರತರ ದುಷ್ಪರಿಣಾಮ ಉಂಟಾಗುತ್ತಿದೆ ಇಂದು ಉತ್ಪಾದನಾ ಗುರಿಗೆ ಸರಿಸಮನಾಗಿ ಭೂ ಫಲವತ್ತತೆ ಕಾಪಾಡುವ ಸಲುವಾಗಿ ಮಣ್ಣಿಗೆ ಸೇರಿಸಬೇಕಾದ ಸಾವಯವ ಗೊಬ್ಬರಗಳ ಬಳಕೆ ಹೆಚ್ಚಿಸುವ ಗೋಜಿಗೆ ಹೋಗದಿರುವುದರಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಗುಣಮಟ್ಟಯುತ ಅಧಿಕ ಉತ್ಪಾದನೆಗೆ ಕುಂದುಂಟಾಗಿದೆ ಇದನ್ನು ತಪ್ಪಿಸಲು ಕೃಷಿಯಲ್ಲಿ ಸಾವಯವ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸಿ ಭೂ ಫಲವತ್ತತೆ ಹೆಚ್ಚಿಸುವ ಮೂಲಕ ಉತ್ಪಾದಕತೆಯನ್ನು ಅಧಿಕಗೊಳಿಸಬೇಕಾಗಿದೆ ಅಲ್ಲದೆ ಪರಿಸರ ಮಾಲಿನ್ಯ ಉಂಟುಮಾಡುವಂತಹ ಕೀಟನಾಶಕ ಮತ್ತು ಕಳೆ ನಾಶಕಗಳ ಬದಲಾಗಿ ಜೈವಿಕ ವಿಧಾನ ಹಾಗೂ ಸಾವಯವ ಮೂಲದ ಕೀಟನಾಶಕಗಳ ಬಳಕೆಗೆ ಹೆಚ್ಚು ಒತ್ತು ನೀಡುವುದು ಸಾವಯವ ಕೃಷಿಯ ಮುಖ್ಯ ಉದ್ದೇಶವಾಗಿದೆ ಸಾವಯವ ಕೃಷಿಯ ಮೂಲ ಉದ್ದೇಶಗಳೆಂದರೆ ಸ್ಥಳೀಯ ಸಂಪನ್ಮೂಲಗಳ ಸಂಪೂರ್ಣ ಬಳಕೆ ದೀರ್ಘಾವಧಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು ಆಧುನಿಕ ಕೃಷಿಯಿಂದ ಉಂಟಾಗಬಹುದಾದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುವಂತೆ ಮಾಡುವುದು ಜಾನುವಾರುಗಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ಗುಣಮಟ್ಟದ ಆಹಾರ ಒದಗಿಸುವುದು ಮಣ್ಣಿನ ಆರೋಗ್ಯ ಮತ್ತು ಬೆಳೆ ಉತ್ಪಾದಕತೆಯನ್ನು ಅಭಿವೃದ್ಧಿಪಡಿಸುವುದು ಅವಶ್ಯಕತೆಗೆ ಅನುಗುಣವಾಗಿ ಬೆಳೆಗೆ ತಗುಲುವ ಪೀಡೆ ಅಥವಾ ಕಳೆಗಳ ನಿರ್ವಹಣೆ ಮೂಲಕ ಸುಸ್ಥಿರ ಕೃಷಿಯನ್ನು ಕಾಯ್ದುಕೊಳ್ಳುವುದು ಅಲ್ಲದೆ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಬದಲಾಗಿ ಸಾವಯವ ಗೊಬ್ಬರ ಅಥವಾ ತತ್ಸಂಬಂಧಿತ ಪದಾರ್ಥಗಳ ಬಳಕೆ ಮಾಡುವುದು ಹಾಗೂ ಬೆಳೆಯ ಪೀಡೆಗಳಾದ ಕೀಟ ಅಥವಾ ರೋಗಗಳನ್ನು ನಿಯಂತ್ರಿಸುವುದಕ್ಕೆ ರಾಸಾಯನಿಕ ಪೀಡೆನಾಶಕಗಳ ಬದಲಾಗಿ ನೈಸರ್ಗಿಕ ಇಲ್ಲವೇ ಜೈವಿಕ ಅಥವಾ ಸಸ್ಯಜನ್ಯ ಪೀಡೆನಾಶಕಗಳನ್ನು ಯಶಸ್ವಿಯಾಗಿ ಬಳಸುವುದು ಸಾವಯವ ಕೃಷಿಯ ಬಹುಮುಖ್ಯ ಪರಿಕಲ್ಪನೆಯಾಗಿದೆ ರೈತ ಬಾಂಧವರೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಕೃಷಿ ವಾರ್ತೆ ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು